ನಾವು ಸುಮಾರು ಮೋರ್ ಗಾಡಿ ಕಮಿಂಗ್ ಸಿ ಆಪೋಸಿಟ್ ಸೋ ಮೆನಿ ಗಾಡೀಸ್ ಸೊ ಆವಾಗ ಆವಾಗ ಇಂಗ್ಲಿಷ್ ಕಮಿಂಗ್ ಸೆಂಟ್ರಲ್ ಯು ಪ್ಲೀಸ್ ಗೈಸ್ ಸಜೆಸ್ಟ್ ಸೊ ಇದು ನಮ್ಮ ಟೆಂಟು ಎದುರುಗಡೆನೆ ವ್ಯೂ ಪಾಯಿಂಟು ಕ್ರೇಜಿ ಆಗಿದೆ ಮತ್ತೆ ಬೆಳಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಯ್ಯೋ ಅಯ್ಯೋ ಹಳ್ಳ ಇಲ್ಲ ಹಳ್ಳ ಇಲ್ಲ ಇದು ಇದು ಬಾವಿ ಅದು ಸೊ ನೋಡಿ ನೀವು ನೋಡ್ಬೋದು ಇಲ್ಲೊಂದು ಬಾವಿ ಅಲ್ಲೊಂದು ಬಾವಿ ಬಾವಿಗಳೇ ಹಾಕ್ಬಿಟ್ಟಾರಲ್ಲ ಅದು ರೋಡಲ್ಲಿ ಥು ನಾರ್ಮಲಾಗಿ ಒಂಚೂರು ಕಲ್ಗಿಲ್ಲ ಅದು ಹಾಕಿ ಮುಚ್ಚಬಾರ್ದ ಥೂ ಪಾಪ ನೋಡೋದ್ವಲ್ಲ ಆವಾಗಲೇ ಸಂಜೆ ಆಯಿತು ಕತ್ಲೆ ಆಯಿತು ಸೊ ನೀವೇನಾದರೂ ಫಸ್ಟ್ ಪಾರ್ಟು ಗಂಡಿಕೋಟ ಸೀರೀಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಈಗ ಹಂಗೆ ಐ ಬಟನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕು ಹಾಕಿರ್ತೀನಿ ಸಖತ್ ಕ್ರೇಜಿಯಾಗಿ ಬಂದಿದೆ ಮಾತ್ರ ವಿಡಿಯೋ ಸೊ ನೆಕ್ಸ್ಟ್ ಬಂದು ಇವಾಗ ಗಂಡಿಕೋಟಾಗಿ ಹೋಗ್ತಾ ಇದ್ದೀವಿ ಸೊ ನೈಟ್ ಆಗಿದೆ ಒಂದು ಒಳ್ಳೆ ಅಡ್ವೆಂಚರಸ್ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಫಾಗ್ ಲೈಟ್ ಇಲ್ಲ ಏನೂ ಇಲ್ಲ ರೋಡಲ್ಲಿ ಹಳ್ಳ ಇಲ್ಲ ಇಲ್ಲಿ ಇದು ಬಾವಿ ಇದು ಓ ಮೈ ಗಾಡ್ ವಾಟ್ ಈಸ್ ದಿಸ್ ರೋಡ್ ಸೋ ಮಚ್ ಪಾಟೋಲ್ಸ್ ಒಂದು ಇನ್ನೊಂದು 15 ಕಿಲೋಮೀಟ್ರ್ ಅಂತೆ ಆಮೇಲೆ ಒಳ್ಳೆ ಹೈವೇ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡುವ ನಮಗೆ ಸಿಂಗಲ್ ಏನಿದು ಬೇಜಾರಾಗಲ್ಲ ಪಾಟೋಲ್ಸ್ ಇರ್ಬೋದು ಹೆವಿ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅದು ನೈಟ್ ಆ ಥೂಚಿ ಅನಿಸ್ಬಿಡುತ್ತೆ ಇವತ್ತು ನಾವು ಗಂಡಿಕೋಟಾಗಿ ಹೋಗ್ತಾ ಇದ್ದೀವಿ ನೈಟ್ ಅಲ್ಲಿ ಸ್ಟೇ ಆಗ್ತೀವಿ ಟೆಂಟು ಕ್ಯಾಂಪಿಂಗ್ ಎಲ್ಲ ಇರುತ್ತೆ ಸೊ ಬನ್ನಿ ನಿಮಗೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡೋಣ ಕ್ಯಾಂಪಿಂಗಲ್ಲಿ ಏನೇನೆಲ್ಲ ಮಾಡ್ತೀವಿ ಅವೆಲ್ಲ ಹೇಳ್ತೀನಿ ತೋರಿಸ್ತೀನಿ ಓಯ್ 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 ಹಂಪು 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 ನೋಡಿ ಏನಾದರೂ ಕಾಣಿಸ್ತಿದೆಯಾ ಒಂದು ಜಾವ ಅದು ಫಾಗ್ಲೈಟ್ ಇಲ್ಲ ಇಬ್ಬರು ಹಾಲೋಜೇನು ಇದೈತಲ್ಲ ಬಲ್ಪು ಆ ಥರದ್ದೇನೆ ಮಗಂದು ಹೋಗು ಏನಂದು ಏನು ಕಾಣಿಸ ನೋಡಿ ಇದು ಲೋ ಬೀಮ್ ಅಂತೆ ಇದು ಐ ಬೀಮ್ ಅಂತೆ ಬಟ್ ನನಗೆ ಓಡಿಸಿ ಓಡಿಸಿ ನನ್ನ ಗಾಡಿ ಅಭ್ಯಾಸ ಆಗೋಗಿ ಈಸಿಯಾಗಿ ಎತ್ಕೊ ಹೋಗ್ತೀನಿ ಏನು ಅಂತ ಏನು ಪ್ರಾಬ್ಲಮ್ ಏನಿಲ್ಲ ಒಳ್ಳೆ ಮಜಾ ಇದೆ ಸ್ವಲ್ಪ ತಣ್ಣಗಿದೆ ಅದ್ರ ಮುಂದೆ ಏನು ಕಾಣಿಸ್ ಒಂದು ಮೀಟ್ರ್ ಮುಂದೆ ಇದ್ಬಿಟ್ಟಿದ್ದು ಲೈಟು ಕರೆಕ್ಟಾಗಿ ಗೊತ್ತಾಗೋಗುತ್ತೆ ಸೊ ಅದಕ್ಕೆ ಹೇಳೋದು ಅಂಥ ಟೈಮಲ್ಲಿ ಫಾಗ್ ಲೈಟ್ ಹಾಕಿಸ್ಬೇಕು ಅಂತ ಓಪ ಟೈರ್ಗಳೆಲ್ಲ ಕೈಗೆ ಬಂದ್ಬಿಡ್ತವೆ ಕೇಳೋಕೆ ಹೋಗ್ಬೇಡಿ ನೋಡಿ ಹೆಂಗೈತೆ ನೋಡು ನಮ್ಮ ಲೋಹ ಅಂತೂ ಹೆವಿ ಕಷ್ಟಪಟ್ಟು ಸೈಕಾಗಿ ಮಾಡ್ತಿದ್ದಾನೆ ಸೊ ನಾಟ್ ಎ ಪ್ರಾಬ್ಲಮ್ ಫಾರ್ ಅಸ್ ದಿಸ್ ನೈಟ್ ರೈಡ್ ಈಸ್ ಸೂಪರ್ ಎಂಜಾಯಿಂಗ್ ಆ್ಯಂಡ್ ವಿ ಆರ್ ಆಲ್ಸೋ ಫುಲ್ ಚಿಲ್ಲಿಂಗ್ ರೈಡಿಂಗ್ ಬೈಕ್ಸ್ ಆ್ಯಂಡ್ ಅವರ್ ಆ್ಯಸ್ ಪೇನ್ಸ್ ಫುಲ್ ನೈಟ್ ನೋ ವಿಷನ್ ಸೊ ಹೆಲ್ಮೆಟ್ ವೈಸರ್ ಮುಂದೆ ಫುಲ್ ಉಳಾಸ್ ಮಗಂದು ಈ ಉಳ ಬಂದು ಸಾಯೋದು ನಮ್ಮ ಹೆಲ್ಮೆಟ್ ವೈಸರ್ಗೇನೆ ಕಣ್ಣಿಗೆ ಹೊಡಿತದೆ ಅದು ಇವಾಗ ಫುಲ್ ಪಾಟೋಲ್ಸ್ ಎಲ್ಲ ಕಮ್ಮಿ ಆಗಿದೆ ನಾನೊಂದು 3-4 ಕಿಲೋಮೀಟರ್ಸ್ ಬಂದಿದ್ದೀವಿ ಖಾಲಿ ರೋಡಲ್ಲಿ ಸಾಕತ್ತಾಗಿ ಸೊಯೋ 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 ಅಂತ ಸ್ವಲ್ಪ ಲೋಬಿ ಮಾಡೋಣ ಆಯಿತು ಪಾಪ ನಾವು ಲೋಬಿ ಮಾಡೋದು ಮಾಡಲ್ಲ ಅಂತದೆ ಏನು ಮಾಡೋಣ ಬಾಯಿಗೆ ಬರುತ್ತೆ ಬೈಬೇಕು ಅಂತ ಕಂಟೆಂಟಲ್ಲಿ ಬೈಯೋಕ್ಕಾಗಲ್ಲ ಕ್ಯಾಮ್ರಾ ಆಫ್ ಆದಾಗಂತೂ ಸರಿಯಾಗಿ ಬೈಸ್ಕೊತಿದ್ದ ನೀನು ನೋಡು ಇವನು ಇಳಿಸಲ್ಲ ಅಂತಾನೆ ಪಥು ತಗೊಳ ನೀನು ಇಳಿಸಿದ್ಯಾ ನಾನು ಇಳಿಸಿದ್ದೀನಿ ಓಕೆ ಡೀಲ್ ಹೀಗೆ ನೈಟ್ ಓಡಿಸೋದು ಆ್ಯಸ್ ಯೂಶ್ವಲ್ ನಿಮಗೂ ಗೊತ್ತಿರೋ ಹಂಗೇನೆ ಹೆವಿ ಇಷ್ಟ ಕ್ರೇಜಿ ಅಂದರೆ ಕ್ರೇಜಿ ಇಷ್ಟ ನನಗೆ ನೈಟಲ್ಲಿ ಓಡಿಸೋದಕ್ಕೆ ಸೊ ಐ ಡೋಂಟ್ ಫೀಲ್ ಎನಿಥಿಂಗ್ ಇನ್ ರೈಡಿಂಗ್ ನೈಟ್ ಆವಾಗವಾಗ ಇಂಗ್ಲೀಷ್ ಕಮಿಂಗ್ ಯು ಆಲ್ಸೋ ಏಯ್ ಥ್ಯಾಂಕ್ಸ್ ಕಣೋಣ ಥ್ಯಾಂಕ್ಸ್ ಕಣೋಣ ಹೌದಲ್ವಾ ಆ ಥರ ಅವರು ಒಂದ್ಸಲ ಡಿಮೆಂಟಿಗೆ ಹೊಡೆದ್ಬಿಟ್ರೆ ನಮಗೆ ಯೂಸ್ ಆಯ್ತವೆ ಸೊ ಆವಾಗವಾಗ ಇಂಗ್ಲೀಷ್ ಕಮಿಂಗ್ ಸೆಂಟ್ರಲ್ ಯು ಪ್ಲೀಸ್ ಗೈಸ್ ಸಜೆಸ್ಟ್ ಓಕೆ ಇಫ್ ಯು ಟೆಲ್ ನೋ ಇಂಗ್ಲೀಷ್ ನೋ ಇಂಗ್ಲೀಷ್ 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 ಅದರ್ ಲ್ಯಾಂಗ್ವೇಜ್ ಪೀಪಲ್ ವಾಚಿಂಗ್ ನೋ ಸೊ ಫುಲ್ ಇಂಗ್ಲೀಷ್ ಡೋಂಟ್ ವರಿ ಬಿ ಹ್ಯಾಪಿ ಜೈ ಕರ್ನಾಟಕ ಮತ್ತೆ ನಾವು ಡೇಯಲ್ಲಿ ಒಂದು ಸ್ವಲ್ಪ ಸುಮಾರು ನೈಟ್ ಶುರು ಆಯಿತು ಅಂದರೆ ಡಮರ್ ಡಿಮೀರ್ ನೈಟ್ ರೈಡ್ ಇಷ್ಟಪಡೋದು ಹಂಗೆ ಒಂದು ಕಮೆಂಟ್ ಹಾಕಲಪ್ಪ ಲೈಕ್ ಹಾಕ್ಬಿಟ್ರೆ ಗೊತ್ತಾಗಲ್ಲ ನೀವು ಲೈಕ್ ಹಾಕಿ ಕಮೆಂಟು ಒಂದು ಹಾಕಿ ಯಾಕಂದರೆ ನಮ್ಮ ಥರ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ ಇಸ್ ಸೂಪರ್ ಎಂಟರ್ಟೈನಿಂಗ್ ಆ್ಯಂಡ್ ವೆರಿ ಗುಡ್ ಫೀಲಿಂಗ್ ನಾವು ಸುಮಾರು ಮೋರ್ ಗಾಡಿ ಕಮಿಂಗ್ ಸಿ ಆಪೋಸಿಟ್ ಸೋ ಮೆನಿ ಗಾಡೀಸ್
ಫುಲ್ ಹೆಡ್ ಲೈಟ್ ಹೈ ಬೀಮ್ ಹೈ ಬೀಮ್ ನೋ ಒನ್ ಡೂಯಿಂಗ್ ಲೋ ಬೀಮ್ ದ ಓನ್ಲಿ ಪ್ರಾಬ್ಲಮ್ ಇನ್ ಇಂಡಿಯನ್ ರೋಡ್ಸ್ ಹಂಪ್ ಕಮಿಂಗ್ ಬಿಗ್ ಬಿಗ್ ಹಂಪ್ ನೋ 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 ದಿಸ್ ಇಸ್ ಸ್ಮಾಲ್ ಹಂಪ್ ಅಲ್ಲು ಸಿಟಿಗೆ ಬಂದಿದ್ದೀವಿ ಅನಂತಪುರಂ ಸೊ ಬಾಯ್ಸ್ ಅನಂತಪುರಂ ಅವರು ಯಾರಾದರು ಇದುವೆ ಇಲ್ಲ ನಿಮ್ಮ ಮೂರು ಇದು ಆಗಿದ್ವೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೂ ಗೊತ್ತಾಗುತ್ತೆ ನಮ್ಮ ವ್ಲಾಗ್ಸ್ನ ಇಲ್ಲಿ ನಾನು ನೋಡ್ತಾವ್ರೆ ಅಂತ ಬಟ್ ನಿಮಗೆ ಕನ್ನಡ ಅರ್ಥ ಆಗಲ್ಲ ನಾನು ಏನು ಮಾಡೋಕ್ಕಲ್ಲ ಸೊ ಪ್ಲೇಸ್ ನೇಮ್ನ ಮೆನ್ಷನ್ ಮಾಡಿದ್ದೀನಿ ಅನಂತಪುರಂ ಅಂತ ಚೆನ್ನಾಗಿದೆ ಸಿಟಿ ಒಳಗಡೆ ಬಂದುಬಿಟ್ಟಿದ್ವಲ್ಲ ನಾನೆಲ್ಲೋ ರೂಟ್ ಮಿಸ್ ಆಗೋಗಿದ್ದೀವಿ ಅಂದ್ಕೊಂಡಿದ್ದೆ ನಾ ಬ್ರಾ ನಾನು ಇನ್ನೂ 110 ಕಿಲೋಮೀಟರ್ಸು ಇದೇ ಹೈವೇ ಮೇಲೆ ಒಡಕ್ಕ ಒಯ್ತಾ ಇರಬೇಕಂತೆ ಸೊ ಮ್ಯಾಪ್ಸ್ ನಾನು ಯೂಸ್ ಜಾಸ್ತಿ ಮಾಡಲ್ಲ ಓಯ್ಯೋಯ್ ಏನು ಮಲಗಿಸೋದು ಗುರು ಅಯ್ಯೋಪ್ಪ ಏನು ಹೊಡೀತು ಜಿ ಎಸ್ ಇಲ್ಲಿ ಅದು ಜಿ ಎಸ್ ಇರೋದೆ ಈ ಥರ ರೋಡ್ಗಳು ಓಡಿಸೋಕ್ಕೆ ಅಳ್ದದ ಇಳಿಸು ಏನಾಗಲ್ಲ ಎಲ್ಲಿ ಇಳಿಸೋದು ಏನಾಗಲ್ಲ ಬಟ್ ನಾವು ಹಂಗೆ ಮಾಡೋಕ್ಕಾಗ್ತದಾ ಇಲ್ಲ ಅಮಿಕಂಡ್ ಸ್ಲೋ ಮಾಡಿಸ್ಕೊಂಡೇ ಓಡಿಸ್ಬೇಕು ನಮ್ಮದೇನು ಹಿಮಾಲಯನ ಜಿ ಎಸ್ ಕೆ ಟಿ ಎಮ್ ಅಡ್ವೆಂಚರ ದಿ ನಾರ್ಮಲ್ ಕ್ಲಾಸಿಕ್ ವೆರಿ ಬ್ಯಾಡ್ ಮೋಟರ್ ಸೈಕಲ್ ಫಾರ್ ಆಫ್ ರೋಡ್ ಯು ಕಾಂಟ್ ಡೂ ಆಫ್ ರೋಡ್ ಸೊ ಯು ನೀಡ್ ಸಮ್ ಅಡ್ವೆಂಚರ್ ಬೈಕ್ಸ್ ಐ ಡೋಂಟ್ ಹ್ಯಾವ್ ಅಡ್ವೆಂಚರ್ ಬೈಕ್ಸ್ ಸೊ ನಾವು ಐ ಆಮ್ ರೈಡಿಂಗ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗನ್ ಮೆಟಲ್ಗಡೆ 2016 ಮಾಡಲ್ಲ ದಿಸ್ ಬೈಕ್ 4 ಇಯರ್ಸ್ ಓಲ್ಡ್ 38,000 ಕಿಲೋಮೀಟರ್ ರನ್ನಿಂಗ್ ಗುಡ್ ಗುಡ್ ದಿಸ್ ಈಸ್ ಹಂಪ್ ಕಮಿಂಗ್ ವೆರಿ ಬಿಗ್ ಬಿಗ್ ಹಂಪ್ ಅಯ್ಯಪ್ಪ ಅಬ್ಬಾ ದೇವರೇ ಪಚ್ಚ ಪಚ್ಚ ಡೂಯಿಂಗ್ ವೆರಿ ಬ್ಯಾಡ್ ಥಿಂಗ್ಸ್ ಜಾವ ನೋಡ್ರಿ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದೆಗಡೆಯಿಂದ ಡಬಲ್ ಸೈಲೆನ್ಸರ್ ಅಲ್ವಾ ಚೆನ್ನಾಗೈತೆ ಕೊಡಿ ಇನ್ನೊಂದು 100 ಕಿಲೋಮೀಟ್ರ್ ಇದೆ ನಾವು ಅನಂತಪುರಂ ರೋಡಲ್ಲಿ ಹೈವೇಲಿ ಜೈ ಅಂತ ಬುಲೆಟ್ ಹೊಡಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡಿ ಲೈಕ್ ಇನ್ನೊಂದು ಲಾಸ್ಟ್ ಒಂದು 30 ಕಿಲೋಮೀಟ್ರನೂ ಇದೆ ಹೌದು ನೋಡಿ ಫುಲ್ ಫಾಗ್ ಲೈಟ್ ಗಿಗ್ ಲೈಟ್ ಎಲ್ಲ ಹಾಕೋಬಿಟ್ಟವ್ರ ಫುಲ್ ಪೇಸ್ ಆರಾಮ್ಸೆ ರೈಡಿಂಗ್ ಎಲ್ಲಿ ಏನೈತೆ ಅಂತೆಲ್ಲ ಕಾಣಿಸುತ್ತೆ ನಮ್ದಂಗೆಲ್ಲ ಕಾಣಿಸಲ್ಲ ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ದಾರಿ ಸುಲಭ ಸೊ ಇಲ್ಲಿ ಯಾವುದೋ ಘಾಟ್ ಸೆಕ್ಷನ್ ಬೇರೆ ಇದೆ ಗುರು ಬೆಟ್ಟ ಇಳಿಸ್ಬೇಕು ಘಾಟ್ ಸೆಕ್ಷನ್ ಈ ಘಾಟ್ ಸೆಕ್ಷನ್ ಅಲ್ಲ ಎರಡೇ ಎರಡು ಕರ್ವು ಆಮೇಲೆ ನೋಡ್ರಿ ಇಲ್ಲಿ ಹೆಂಗೈತೆ ಸ್ಟ್ರೈಟು ಸೊ ಲಾಸ್ಟ್ ಒಂದು 10-12 ಕಿಲೋಮೀಟರ್ಸ್ ಏನೋ ಇದ್ದೀವಿ ಫುಲ್ಲು ಕಂಪ್ಲೀಟಾಗಿ ಒಂಥರ ಫೀಲ್ ಸಿಗ್ತಾ ಇದೆ ಲೈಕ್ ಫುಲ್ ತಣ್ಣಗಿದೆ ಜಾಗ ಎಲ್ಲ ನೀರೆಲ್ಲ ಇರುತ್ತಲ್ಲ ಸೊ ಅದಕ್ಕೆ ಅನಿಸುತ್ತೆ ಫುಲ್ ತಣ್ಣಗಿದೆ ವೆದರ್ ಫೋರ್ಕಾಸ್ಟು ನೋಡಿದೆ ನಿನ್ನೆ ಫುಲ್ ಮಳೆ ಅಂತ ಇತ್ತು ಸೊ ನಾಟ್ ಎ ಪ್ರಾಬ್ಲಮ್ ಮಳೆ ಬರಬಾರ್ದಷ್ಟೇ ಮಳೆ ಬಂದುಬಿಟ್ರೆ ಎಲ್ಲ ಗಬ್ಬೆದೋಗ್ಬಿಡುತ್ತೆ ನೋಡ್ಬೋದು ಗಂಡಿ ಕೋಟ 7 ಕಿಲೋಮೀಟ್ರ್ ಇದೆ ನಮ್ಮ ಗೋಲ್ಡನ್ ಅವರು ಲೈಟ್ ಫುಲ್ ಇದು ಪಳ ಪಳ ಅಂತ ಮಿಂಚ್ತಾ ಇತ್ತು ನೋಡಿ ಎರಡು ಗಾಡಿಗಳಿಲ್ಲೇ ಇದೆ ನೋಡಿ ಅವ್ರ ಲೈಟ್ ಇಲ್ಲ ಅಂದರೆ ನನ್ನ ಗಾಡಿದು ಏನೂ ಇಲ್ಲ ಇಲ್ಲಿ ಕ್ರೇಜಿ ಅಲ್ಲ ಬೇವ್ರೆ ರಾತ್ರಿ 10 ಗಂಟೆ ಆಗಿದೆ ಮಗಂದು ಮನೆ ಬಿಟ್ಟು ಸ್ಟೇಟ್ ಬಿಟ್ಟು ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ಬಿಟ್ಟು ಬೇರೆ ಕಡೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಫೀಲಿಂಗು ಬಟ್ ನನಗೆ ಸೀರಿಯಸ್ ಆಗಿ ತೆಲುಗು ಬರಲ್ಲ ನೋಡಿ ಟೆಂಟ್ಗಳೆಲ್ಲ ರೆಡಿ ಆಗಿದೆ ಸೊ ಯಾರಾದರೂ ಒಂದು ಟೆಂಟ್ ನೋಡಿಕೊಂಡು ಟಚ್ ಹಾಕ್ ಅಂತ ಹಾಕೊಳ್ಳೋದು ಬೆಳಿಗ್ಗೆ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ನೋಡ್ಬೋದು ನೀವು ಫುಲ್ ಟೆಂಟ್ಗಳೆಲ್ಲ ಹಾಕಿದ್ದಾರೆ ಒಳ್ಳೆ ವ್ಯೂ ಇದೆ ಮಾತ್ರ ಕ್ರೇಜಿ ವ್ಯೂ ಇದೆ ಸೊ ಬೆಳಿಗ್ಗೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಈಗ ಹೋಗಿ ಕ್ಯಾಂಪ್ ಫೈರ್ ಗಿಂಪ್ ಫೈರ್ ಹಾಕ್ಕೊಂಡು ತಿನ್ನೋಣ ಏನೇನು ಮಾಡ್ತೀವಲ್ಲ ತೋರಿಸ್ತೀನಿ ಬನ್ನಿ ಇಲ್ಲಿ ಕೆಳಗಡೆ ಹೇಳಿದ್ರೆ ಸೀದಾ ಒಂದು 500 ಅಡಿ ಏನೋ ಇದೆ ಗೊತ್ತಿಲ್ಲ ಸರ್ ಈಗ ಅದು ಇದು ನೀರ ಇದು ಎದುರುಗಡೆ ಮೂನ್ಸಾಮಿ ನೀರಿದೆ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಇದು ನಾವು ಕೆಳಗಡೆ ಬಂದಿದ್ದೀವೋ ಇಲ್ಲ ಮೇಲ್ಗಡೆ ಇದೀವಿ ಮೇಲಿದ್ದೀವಿ ಓಕೆ ಓಕೆ ಇದಕ್ಕೆ ಇದು ಕೆಳಗಡೆ ನೀರು ಹರಿಯುತ್ತೆ ಪೆನ್ನ ರಿವರ ಏನೋ ಬರುತ್ತೆ ಇದು ಓಹೋ ಓಕೆ ಇದು ಯು ಎಸ್ ಎಲ್ ಗ್ರ್ಯಾಂಡ್ ಕ್ಯಾನಿಯನ್ ಇದೆಯಲ್ಲ ಇದು ಇಂಡಿಯನ್ ಗ್ರ್ಯಾಂಡ್ ಕ್ಯಾನಿಯನ್ ಇದು ಫುಡ್ ಎಲ್ಲ ರೆಡಿ ಆಗ್ತಾ ಇದೆ ಏನೇನೋ ಇದೆ ಇನ್ನೊಂದು ಸಾಂಬಾರ್ ಏನೋ ಇದೆ ರಸಂ ಅದು ರಸಂ ಇದೆ ಅದೊಂದು ಸೊ ನಮ್ಮ ಟೆಂಟು ಟಾರ್ಚ್ ಆಗಿ ತೋರಿಸ್ತೀನಿ ನೋಡಿ ಸೊ ಇಲ್ಲೊಂದು ಟೆಂಟ್ ಇದೆ ಇಲ್ಲೊಂದು ಟೆಂಟ್ ಇದೆ ಇಲ್ಲೊಂದು ಟೆಂಟ್ ಇದೆ ಟೆಂಟು ನೋಡ್ಬೋದು ನೀವು ನಾನು ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಇಟ್ಟಿದ್ದೀನಿ ಸೊ ಎದುರುಗಡೆನೇ ಫುಲ್ ವ್ಯೂ ಪಾಯಿಂಟು ಕ್ರೇಜಿ ಆಗಿದೆ ಮತ್ತು ಬೆಳಿಗ್ಗೆಗೆ ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಬೆಳಿಗ್ಗೆ ನೋಡ್ಕೋಬೋದು ನೀವು ಬನ್ನಿ ಫಸ್ಟು ಬ್ಯಾಟಿಂಗ್ ಆಡ್ಬಿಡೋಣ ಬಾಯ್ಸ್ ಎಲ್ಲ ರೆಡಿ ಆಗಿದೆ ಸಿಟ್ಟಿಂಗ್ ಹಾಕೋಣ ಬನ್ನಿ ಊಟಕ್ಕೆ ಹಾಂ ಬಂದೆ ಫುಡ್ಡಿಂಗ್ ಆಂಧ್ರ ಪಪ್ಪು ಕೊಡಿದ್ದಾರೆ ಆಲ್ ಬಾಯ್ಸ್
ಫುಲ್ ಬ್ಯಾಟಿಂಗ್ ಒಪ್ಪಿದೆ ರಸಂ ಇದೆ ಕ್ಯಾಂಪಿಂಗ್ ಎಲ್ಲ ನಡೀತಾ ಇದೆ ಸೊ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ನೋಡಿ ಪೆಟ್ರೋಲ್ ಹಾಕ್ತಾರೆ ಯಾವ ರೇಂಜ್ ಇದೆ ಅಂದ್ರೆ ಎಷ್ಟು ರಿಚ್ ಇರ್ಬೇಕು ನಾವು ಅದಕ್ಕಾಕೊಳ್ಳಿ ದುಬೈಗೆ ಹೋಗೋಣ ಅಂತಿದ್ವಿ ನೆಕ್ಸ್ಟ್ ದುಬೈ ಶೇಕ್ ನಾ ಮೀಟ್ ಮಾಡೋಣ ಅಂತ ಪ್ರಮೋಷನ್ ತಗ್ದಿದ್ರೆ ಹಿಂಗಿರಲ್ಲ.